ನಮಸ್ಕಾರ ಸ್ನೇಹಿತರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಮುಖದ ಮಾಹಿತಿ ರೈತ ಸಮುದಾಯಕ್ಕೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಇದರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ಒಂದು ಮುಖದ ಮಾಹಿತಿ ಮತ್ತು ಮಳೆ ಹಾನಿ ಕುರಿತು ಒಂದು ಮುಖದ ಸುದ್ದಿ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ನೀವು ಸ್ಕಿಪ್ ಮಾಡಬೇಡಿ ಮುಖ್ಯದ ಮಾಹಿತಿಯನ್ನು ಹೇಳಲಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ಮುಖದ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಈ ಒಂದು ನೀವು ಲೈಕ್ ಮಾಡಿ ಮತ್ತು ವಾಟ್ಸ್ಆಪ್ ನಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಶೇರ್ ಕೂಡ ನೀವು ಮಾಡಿ ಗೆಳೆಯರೇ ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖದ ಮಾಹಿತಿ ನರೇಂದ್ರ ಮೋದಿ ಅವರ ಗರೀಬ್ ಕಲ್ಯಾಣ್ ಯೋಜನೆ ಕುರಿತು ಹೌದು ಗೆಳೆಯರೆ ನಿಮಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಬಂದಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿಯಲ್ಲಿ ವಿತರಿಸಲಾಗುತ್ತಿರುವ ಉಚಿತ ಪಡಿತರವನ್ನು ನವೆಂಬರ್ ಅಂತ್ಯದವರೆಗೆ ಈಗ ವಿಸ್ತರಿಸಲು ಕೇಂದ್ರ ಸರ್ಕಾರ ಸಂಪುಟ ಅನುಮತಿ ಈಗ ನೀಡಿದೆ ಕೋವಿಡ್ ಸಾಂಕ್ರಾಮಿಕದ ಎರಡನೇ ಅಲೆ ಬಡ ರೈತರಿಗೆ ಬಡ ಜನರಿಗೆ ಫಲಾನುಭವಿಗಳು ಎದುರಿಸುತ್ತಿರುವ ಒಂದು ಆರ್ಥಿಕ ಸಂಕಷ್ಟಗಳನ್ನು ಕಡಿಮೆ ಮಾಡುವ ಸಲುವಾಗಿ ಈ ಒಂದು ವರ್ಷದ ಜೂನ್ವರೆಗೆ ಈ ಹಿಂದೆ ಉಚಿತ ಪಡಿತರ ನೀಡುವುದಾಗಿ ಹೇಳಲಾಗಿತ್ತು ಈಗ ಅದನ್ನು ನವೆಂಬರ್ವರೆಗೆ ಮತ್ತೆ ವಿಸ್ತರಿಸಲಾಗುವುದು ಎಂಬ ಮಾಹಿತಿ ಕೇಳಿ ಬಂದಿದೆ ಸರ್ಕಾರದ ಈ ಒಂದು ನಿರ್ಣಯದಿಂದ ದೇಶದ ಸುಮಾರು ಎಂಬತ್ತು ಕೋಟಿ ಫಲಾನುಭವಿಗಳು ಇನ್ನೂ ಐದು ತಿಂಗಳ ಹೆಚ್ಚುವರಿ ಅಂದರೆ ನವೆಂಬರ್ ಅಂತ್ಯದವರೆಗೆ ಉಚಿತ ಪಡಿತರ ಪಡೆಯಬಹುದಾಗಿದೆ ನೀವು ಕೂಡ ಏನಾದರೂ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದರೆ ಕಮೆಂಟ್ ನಲ್ಲಿ ಮರೆಯದೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಗೆಳೆಯರಿ ಬುಧವಾರ ಒಂದು ಕೇಂದ್ರ ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಈ ಒಂದು ಉಚಿತ ಪಡಿತರವನ್ನು ನವೆಂಬರ್ ಅಂತ್ಯದವರೆಗೆ ವಿಸ್ತರಿಸಿದ್ದಾರೆ ಇನ್ನು ಎರಡನೇ ಮುಖದ ಮಾಹಿತಿ ಬಂದಿದೆ ರೈತ ಸಮುದಾಯಕ್ಕೆ ಒಂದು ಗುಡ್ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರ ಈಗ ಇನಾಮ್ ಜಮೀನು ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ ಇದರಿಂದ ಎಪ್ಪತ್ತು ಸಾವಿರ ಎಕರೆ ಜಮೀನು ಲಕ್ಷಾಂತರ ರೈತರ ಹೆಸರಿನಲ್ಲಿ ದಾಖಲಾಗಲಿದೆ ಹೌದು ಗೆಳೆಯರೆ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನಾಮ್ ಜಮೀನು ಕಾಯ್ದೆಗೆ ತಿದ್ದುಪಡಿ ತರಲು ಈಗ ಚಿಂತನೆ ನಡೆಸಿದೆ ಈ ಒಂದು ಕುರಿತಾಗಿ ನಿವೃತ್ತ ಐಎಎಸ್ ಅಧಿಕಾರಿಯಾದ ಪಿಎಸ್ ವಸ್ತ್ರದವರು ಒಂದು ಸಮಿತಿಯನ್ನ ಶಿಫಾರಸನ್ನ ಪರಿಗಣಿಸಿ ಕಾಯ್ದೆಗೆ ತಿದ್ದುಪಡಿ ತರಲು ಸರ್ಕಾರ ಈಗ ಚಿಂತನೆ ನಡೆಸಿದೆ ಎಂಬ ಮಾಹಿತಿ ಬಂದಿದೆ ಈ ಒಂದು ಇನಾಮ್ ಜಮೀನುಗಳ ಭೋಗದ ಹಕ್ಕು ಪಡೆಯಲು ಜಿಲ್ಲಾಧಿಕಾರಿ ಉಪ ನೋಂದಾಣಿಕಾರಿ ಮತ್ತು ತಹಶೀಲ್ದಾರ್ ಭೂ ಮಂಡಳಿಯಲ್ಲಿ ಅರ್ಜಿ ನೀವು ಸಲ್ಲಿಸಬೇಕಾಗುತ್ತದೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಇನಾಮ್ ರದ್ದತಿ ಕಾಯ್ದೆ ಮೂಲಕ ರಾಜ್ಯದ ಇನಾಮ್ ಜಮೀನು ಉಳುಮೆ ಮಾಡುವ ರೈತರ ಹೆಸರಿಗೆ ಸ್ವಾಧೀನದ ಹಕ್ಕು ಪತ್ರ ನೀಡಿದ್ದು ಇದರ ಒಂದು ಹೊರತಾಗಿ ರೈತರು ಹಾಗೆ ಉಳುಮೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಇದರಿಂದ ರೈತರಿಗೆ ಬ್ಯಾಂಕುಗಳಲ್ಲಿ ಸಾಲ ದೊರೆಯುತ್ತಿಲ್ಲ ಭೂಮಿಯ ಅಧಿಕೃತ ಹಕ್ಕು ಪಹಣಿ ಇಲ್ಲದೆ ಕಾರಣ ಸಮಸ್ಯೆ ಆಗಿದ್ದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಎಪ್ಪತ್ತು ಸಾವಿರ ಎಕರೆಯಷ್ಟು ಜಮೀನನ್ನು ರೈತರ ಹೆಸರಿಗೆ ದಾಖಲಿಸಿಕೊಡಲಾಗುತ್ತಿದೆ ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ ಈ ಒಂದು ಗುಡ್ ನ್ಯೂಸ್ ಆಗಿತ್ತು ರೈತರಿಗೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಮಳೆ ಹಾನಿ ಕುರಿತೊಂದು ಮುಖದ ಮಾಹಿತಿ ಹೌದು ಗೆಳೆರೆ ಹಾವೇರಿ ಜಿಲ್ಲೆಯಿಂದ ಈ ಒಂದು ಮಾಹಿತಿ ಬಂದಿದೆ ಮಳೆ ಹಾಗೂ ಪ್ರವಾಹದ ನೀರು ಗ್ರಾಮದಿಂದ ಸರಗವಾಗಿ ಹರಿದು ಹೋಗುವಂತೆ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಮುಖ್ಯ ಕಾಲುವೆಗಳ ನಿರ್ಮಾಣ ಚರಂಡಿ ಮತ್ತು ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಪಂಚಾಯತ್ ರಾಜ್ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ನೀಡಿದ್ದಾರೆ ಹೌದು ಗೆಳೆರೆ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಬುಧವಾರ ಅತಿವೃಷ್ಟಿ ಹಾಗೂ ಮುಂಗಾರು ಬಿತ್ತನೆಗಳನ್ನ ಸ್ಥಿತಿಗಳ ಕುರಿತು ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿದ್ದು ಈ ಒಂದು ಮಳೆಗಾಲ ಮುಗಿಯುವ ಮುನ್ನ ಬರುವ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಒಳಗೆ ಈ ಒಂದು ವರ್ಷದ ಯೋಜನೆಯಲ್ಲಿ ಮಂಜೂರಾದ ಕುಡಿಯುವ ನೀರು ಬಹುಗ್ರಾಮ ಯೋಜನೆ ಸೇರಿದಂತೆ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ರಸ್ತೆ ಕಾಮಗಾರಿ ಕೂಡ ಪೂರ್ಣಗೊಳಿಸಬೇಕು ಎಂದು ಹೇಳಿದ್ದಾರೆ ಗೆಳೆಯರೆ ಮಳೆಯಿಂದ ಹಾನಿಯಾದ ಮನೆಗಳಿಗೆ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಫೋಟೋ ಸಹಿತ ವರದಿಯನ್ನು ನೀಡಬೇಕು ಎಂದು ಎಲ್ಲ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಬರ್ತಾ ಇದ್ದರೆ ಗೆಳೆಯರೆ ನೀವು ಕಮೆಂಟ್ನಲ್ಲಿ ಮರೆಯದೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಮತ್ತು ಏನಾದರೂ ರೈತರಾಗಿ ಬೆಳೆ ಹಾನಿಯನ್ನು ಅನುಭವಿಸುತ್ತಿದ್ದರೆ ಕಮೆಂಟ್ ಮಾಡಿ ಗೆಳೆಯರೆ ಯಾವ ಬೆಳೆ ಎಷ್ಟು ಹಾನಿಯಾಗಿದೆ ಎಂಬುದನ್ನು ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಮತ್ತು ಗೆಳೆಯರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರಿಗೂ ವೀಡಿಯೋನ ಮರ್ಯಾದೆ ಶೇರ್ ಮಾಡಿ ಗೆಳೆಯರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಬೇಡಿ ಎಲ್ಲ ಮುಖದ ಮಾಹಿತಿಗಳನ್ನು ಹೇಳುತ್ತೇವೆ ಹಾಗೂ ಈಗ ಸ್ಕ್ರೀನ್ ಮೇಲೆ ವೀಡಿಯೋ ಕಾಣಿಸದೆಲ್ಲ ಗೆಳೆಯರೆ ಈ ಒಂದು ವಿಡಿಯೋ ಕೂಡ ನೀವು ಹೋಗಿ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳಿಯುತ್ತೀರಾ